ಉದ್ದೇಶ ಸರ್? ಸರ್, ಈಗಲೇ ಈ ರೋಡಲ್ಲಿ ನಾವು ಗಮನಿಸಿದಂಗೆ ತುಂಬ ಅತಿ ಹೆಚ್ಚು ಸೌಂಡ್ ಪೊಲ್ಯೂಷನ್ಸ್ ಇತ್ತು. ಯಾಕೆಂದರೆ ವೆಹಿಕಲ್ಗಳು ನೀವು ನೋಡಿದಂಗೆ ಪರ್ ಡೇ ಏನಿಲ್ಲ ಅಂದರೆ ಲಕ್ಷ ಕಟ್ಟಲೆ ಮೇಲೆ ಪಾಸ್ ಆಗುತ್ತೆ. ಅದು ಆ ಸೌಂಡ್ ಪೊಲ್ಯೂಷನ್ ತುಂಬ ಬರ್ತಾಯಿತ್ತು. ಆ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಅವೇರ್ನೆಸ್ ಕೊಡೋಣ ಅಂತೇಳಿ ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಸೌಂಡ್ ಪೊಲ್ಯೂಷನ್ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಸೌಂಡ್ ಪೊಲ್ಯೂಷನಿಂದ ನೀವು ನೋಡ್ತಾ ಇರ್ಬೋದು, ಇವತ್ತು ಪ್ರತಿಯೊಂದು ಸಹಿತ ಲರ್ನರಿಗಿರ್ಬೋದು ಅಥವಾ ರೆಗ್ಯುಲರ್ ಟ್ರಾವೆಲರ್ಸ್ಗಿರ್ಬೋದು, ಹಾರ್ನ್ ಮಾಡಿದ ತಕ್ಷಣ ಗಾಬರಿ ಆಗಿಬಿಟ್ಟು ಆ ಗಾಬರಿಯಿಂದ ಆಕ್ಸಿಡೆಂಟ್ಸ್ಗಳಾಗ್ತಾ ಇರ್ತವೆ. ಮತ್ತು ಇದು ಆಕ್ಸಿಡೆಂಟ್ ಫ್ರೀ ಝೋನು. ಈ ಆಕ್ಸಿಡೆಂಟ್ ಫ್ರೀ ಝೋನಲ್ಲಿ ಯಾವುದೇ ರೀತಿ ಹಾರ್ನ್ ನೋಡ್ಕೊಂಡು ಅದನ್ನು ತುಂಬ ಎಕ್ಸಾಕ್ಟ್ ಮಾಡ್ಕೊಂಡು ಡ್ರೈವ್ ಮಾಡೋಂಥ ಅವಶ್ಯಕತೆ ಇರೋಲ್ಲ. ಹಾಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಿ. ಸೊ TSP ಘಟಕದಿಂದ ಸೊ ಕೂಡಿ ನಾವು ಒಂದು ಶಬ್ದ ಮಾಲಿನ್ಯ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಸೊ ನಾವು ಬೆಳಗ್ಗೆ 9 ಗಂಟೆಯಿಂದನೂ 1 ಗಂಟೆವರೆಗೂ ನಿರಂತರವಾಗಿ ನಮ್ಮ NCC ವಿದ್ಯಾರ್ಥಿಗಳು ಈ ಜಾಗೃತಿಯನ್ನು ಮೂಡಿಸಬೇಕೆಂಬ ಉದ್ದೇಶದಿಂದಾಗಿ ನಾವು ಇಲ್ಲಿ ಬಂದಿದ್ದೀವಿ. ನನ್ನ ಹೆಸರು ಕ್ಯಾಪ್ಟನ್ ಡಾಕ್ಟರ್ ಮುನೇಗೌಡ ಅಂತ. ರೇವಾ ವಿಷಯದಲ್ಲಿ NCC ಆಫೀಸರ ಕೆಲಸ ಮಾಡ್ತೀವಿ. ಮಾಲಿನ್ಯದ ಬಗ್ಗೆ ನಿಷೇಧಿಸುವಂಥದ್ದು, ಅದ್ರ ಬಗ್ಗೆ ಒಂದು ಥೀಮ್ ಇಟ್ಕೊಂಡು ಮಾಡ್ತಿದ್ವಿ ಪ್ರೋಗ್ರಾಮು. ಯೂಶ್ವಲಿ ಏನಾಗುತ್ತೆ ಅಂದರೆ ಟ್ರಾಫಿಕಲ್ಲಿ 2 ಸೆಕೆಂಡ್ ಲೇಟ್ ಆದರೂ ಕೂಡ ಫುಲ್ ಎಲ್ಲರೂ ಹಾರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಏನೇನು ಪ್ರಾಬ್ಲಮ್ ಕಾಸ್ ಆಗ್ತಿದೆ ಅಂತ ಇವಾಗಿನ ಜನ್ರೇಷನ್ಗೆ ಅಷ್ಟು ಪ್ರಭಾವ ಅದು ಬಿದ್ದರೂ ಅವ್ರಿಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ನಾವು ಇವತ್ತು NCC ಸ್ಟೂಡೆಂಟ್ಸು ನಮ್ಮ ಕ್ಯಾಪ್ಟನ್ ಸರ್ ನೇತೃತ್ವದಲ್ಲಿ ನಾವಿವತ್ತು ಬಂದು ನಾಯ್ಸ್ ಪೊಲ್ಯೂಷನ್ ಅನ್ನೋದು ಇತ್ತೀಚಿನ ಜಗತ್ತಿನಲ್ಲಿ ನಮಗೆ ತುಂಬ ಅಭಾವ ಮೂಡ್ಕೊಂಡಿದೆ. ಅದನ್ನೆಲ್ಲ ನಾವು ಸ್ವಲ್ಪ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಾವೆಲ್ಲ NCC ಕೆಡೆಟ್ಸ್ ಆಗಿ ನಾವೆಲ್ಲ ಬೇರೆ ಕೆಡೆಟ್ಸ್ಗಳಿಗೂ ನಾವು ಒಂದು ಪ್ರೇರಣೆ ನಾವೆಲ್ಲ ಮಾಡ್ತಿರೋದು. ಇದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಸೌಂಡ್ ಪೊಲ್ಯೂಷನ್ನ ಕಮ್ಮಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಕರ್ನಾಟಕ ಜನತೆಗೆ ನಾನು ಇದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವೂ ಕೂಡ ಎಲ್ಲಿ ನಿಮಗೆ ಎಷ್ಟು ನಿಮ್ಗೆ ಅವಕಾಶ ಸಿಕ್ಕರೂ ನೀವು ಮಾಡೋಕ್ಕಾಗಲ್ಲ, ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ. ನಮ್ಮ ಕರ್ನಾಟಕ ಆಮೇಲೆ ನಮ್ಮ ಭಾರತದ ಈ ಅತ್ಯಂತ ಸುಂದರವಾದ ಎನ್ವೈರ್ಮೆಂಟ್ ಪರಿಸರವನ್ನು ನಾವು ಈ ಸೌಂಡ್ ಪೊಲ್ಯೂಷನ್ ಮೂಲಕ ಕಮ್ಮಿ ಮಾಡೋಣ ಅಂತ ನಿಮ್ಮಲ್ಲೆಲ್ಲರೂ ಕೇಳ್ಕೊತೀನಿ. ಧನ್ಯವಾದ. ಗುಡ್ ಆಫ್ಟರ್ನೂನ್. ನಾವು ಬೆಳಿಗ್ಗೆ 9 ಗಂಟೆಯಿಂದ ಇಷ್ಟೊತ್ತವರೆಗೂ ಶಬ್ದ ಮಾಲಿನ್ಯದ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೀವಿ. ನಾವು ಶಬ್ದ ಮಾಲಿನ್ಯ ಮಾಡೋದ್ರಿಂದ ತುಂಬ ಜನರಿಗೆ ಅಪಾಯ ಆಗುತ್ತೆ, ಅನಾರೋಗ್ಯ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಹಾಗಾಗಿ ಸುಮ್ಮನೆ ಎಲ್ಲೋ ಹಾರನ್ ಯೂಸ್ ಮಾಡಬೇಡಿ ಅನ್ನೆಸೆಸರಿಯಾಗಿ. ಇದರಿಂದ ನಾವು ಒಬ್ಬೊಬ್ಬರು ಇದರಿಂದ ಅರ್ಥ ಮಾಡ್ಕೋತಾರೆ, ಹಾರನ್ ಮಾಡಬಾರ್ದು, ನಾವು ನಾಯ್ಸ್ ಪೊಲ್ಯೂಷನ್ ಸುಮ್ಮನೆ ಮಾಡಬಾರ್ದು ಅಂತ. ಎಲ್ಲರೂ ಅರ್ಥ ಮಾಡಿಕೊಂಡು ಇದನ್ನು ಸರಿಯಾದ ಕ್ರಮದಲ್ಲಿ ಕ್ರಮ ವಹಿಸಿದರೆ ಎಲ್ಲ ಯಾಕಂದರೆ ಬೆಂಗಳೂರಲ್ಲಿ ಅತಿಯಾಗಿ ನಾಯ್ಸ್ ಪೊಲ್ಯೂಷನ್ನು ಹಾರನ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈ ಪೇಷಂಟ್ಗಳಿಗೆ, ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪಕ್ಷಿಗಳಿಗೆ ಇದು ಡಿಸ್ಟರ್ಬ್ ಆದಂಗೆ ಆಗುತ್ತೆ. ನಾವು ಇದನ್ನೆಲ್ಲ ಉಳಿಸ್ಬೇಕಂದ್ರೆ ಈಗಿರ್ತಕ್ಕಂಥ ಇಂಥ NCC ಅವರು ಇನ್ನು ಮುಂದೆ ಬಂದು ಇನ್ನೂ ಎಲ್ಲ ಕಡೆ ಇದೊಂದೇ ಅಂತಲ್ಲ, ಎಲ್ಲ ಟೋಲ್ಗೇಟ್ ಮತ್ತು ಎಲ್ಲ ಸಿಟಿಲಿರ್ತಕ್ಕಂಥ ಸಿಗ್ನಲ್ಗಳ ಹತ್ರ ಈ ಥರ ಒಂದು ಅವೇರ್ನೆಸ್ ಮಾಡೋದಂದರೆ ಭಾಳ ಖುಷಿ ಆಗುತ್ತೆ. ಶಬ್ದ ಮಾಲಿನ್ಯ ಅಂದರೆ ಸುಮ್ಮನೆ ಹಾರನ್ ಹೊಡೆಯುವಂಥದ್ದು, ಅವ್ರ ಅರ್ಜೆಂಟ್ನ ಬೇರೆಯವ್ರ ಮೇಲೆ ಇಡೋವಂಥದ್ದು. ಅದರಿಂದ ಮಾನಸಿಕವಾಗಿ ಬೇರೆಯವ್ರ ಮೇಲೆ ಪ್ರಭಾವ ಬೀರ್ತಾ ಇದೆ, ಮತ್ತು ಕಿವಿ ಅದಕ್ಕೆ ತೊಂದರೆ ಆಗುವಂಥದ್ದು. ಈ ರೀತಿ ಸಾಕಷ್ಟು ನೋಡಿ ಈಗಾಗಲೇ ನಾವು ನೋಡ್ತಾ ಇರಬಹುದು ಸುಮ್ ಸುಮ್ಮನೆ ಆರನ್ನು ನೋಡಿತಾರೆ 5 ನಿಮಿಷನೂ ಅರ್ಥ ಮಾಡ್ಕೊಬೇಕು ಬೇರೆಯವರ ಮೇಲೆ ಬೇರೆಯವರಿಗೆ ತೊಂದರೆ ಕೊಡೋದ್ರಿಂದ ಪ್ರಯೋಜನ ಇಲ್ಲ ಜಾಗೃತಿ ಮೂಡಿಸುವಂತದ್ದು ವಿಭಿನ್ನವಾಗಿ ಜಾಗೃತಿ ಮೂಡಿಸುವಂತದ್ದು ಒಂದು ಹೂವು ಕೊಟ್ಟು ಮತ್ತೆ ಅದನ್ನ ಒಂದು ಪಾಂಪ್ಲೆಟ್ಸ್ ಕೊಡೋ ಮುಖಾಂತರ ಅದರಲ್ಲಿ ಪ್ರತಿಯೊಂದು ಬರೆದು ಮುಂದೆ ಏನಾಗುತ್ತೆ ಇದರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲ ತಿಳಿಸಿದ್ದೆ ಐ ಆಮ್ ವೆರಿ ಗ್ಲಾಡ್ ಟು ಪಾರ್ಟಿಸಿಪೇಟ್ ಫಾರ್ ವಿತ್ ಆಲ್ ಆಫ್ us and said best of luck to all NCC Cadet Corps team to organize such type of program TSP couple program so I am giving them best wishes for all the Cadet Corps students lot of effect with users told users they listen to their words and sing the pamphlets so who don't go it is good for us because environmental pollution are day by day increasing so this such type of program is motivate the user to decrease the environmental pollution like this thanks sir ಒಂದು ಒಳ್ಳೆ ಪ್ರೋಗ್ರಾಮ್ ಗೆ ನಮ್ಮ ಕಾಲೇಜ್ ಇಂದ ಯಾವ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ ಸರ್ ನೀವು ಅಪ್ರೋಚ್ ಮಾಡಿದಾಗ ಐಡಿಯಾ ಇರಲಿಲ್ಲ ಆಮೇಲೆ ಐಡಿಯಾ ಬಂತು ಸರ್ ಮಾಡಿದ್ರೆ ಒಳ್ಳೂರಿಗೆ ಅಂದ್ರೆ ಹುಡುಗರಿಗೆ ನಾನು ಡೈಲಿ ಕೊರೋನಾ ಇಂದ ಈ ಆಕ್ಟಿವಿಟೀಸ್ ನಡೆದಿರಲಿಲ್ಲ ಓಕೆ ನಡೀತಾ ಇದೆ ಈಗ ಈ ಥರ ಸಿಕ್ಕಿದ್ರೆ ನಿಮ್ಗೆ ಹುಡುಗ ಖುಷಿ ಆಗುತ್ತೆ ಎನ್ಕರೇಜ್ ಮಾಡ್ದಂಗೆ ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ರು ತುಂಬ ಚೆನ್ನಾಗಾಯಿತು ಸರ್ ಇಷ್ಟ ಆಯಿತು ಪ್ರೋಗ್ರಾಮು ಅಟ್ಲೀಸ್ಟ್ ಈ ಥರ ನೆಕ್ಸ್ಟ್ ಟೈಮು ಬನ್ನಿ ಸರ್ ಸಪೋರ್ಟ್ ಮಾಡ್ತೀರಿ ಸರ್ ಕಾಲೇಜಿಂದ ಅಟ್ಲೀಸ್ಟು ಮುಂದೆ ಈ ಥರ ಬಂದರೆ ಇನ್ನೂ ಸುಮಾರು ಜನ ಹುಡುಗರು ಇಷ್ಟಪಟ್ಟು ಬರ್ತಾರೆ ಸರ್ ಇವತ್ತು 32 ಜನ ಇದ್ರು ಸ್ವಲ್ಪ ಕೆಲವ್ರಿಗೆ ಬಂದಿರಲಿಲ್ಲ ಯಾಕೆಂದರೆ ಅವ್ರಿಗೆ ಅದ್ರ ಅವೇರ್ನೆಸ್ ಗೊತ್ತಿಲ್ಲ ಅಟ್ಲೀಸ್ಟ್ ನೆಕ್ಸ್ಟ್ ಇವ್ರು ಹೋಗಿ ನೋಡಿದ ತಕ್ಷಣ ಖುಷಿಯಾಗಿ ಬರ್ತಾರೆ ನೆಕ್ಸ್ಟ್ ಟೈಮ್ ಅಂತ We take this opportunity to thank the TSP wing for giving the opportunity for all our cadets to give the campaign about the noise pollutions. We really appreciate the efforts by our cadets who given the environment pollution to the who are the passengers who crossed nearby the international toll gate near in Kempegowda Airport. So this is one of the wonderful opportunity. We thank all the cadets and all the organizers who given the opportunity to give the awareness about the noise pollution to the passengers who crossed in